ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. 6ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರ ಪಠ್ಯ ಪುಸ್ತಕಗಳು 2024 ಶೈಕ್ಷಣಿಕ ವರ್ಷದಲ್ಲಿ ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ. ಭಾಗ 2ರ ಪಠ್ಯಪುಸ್ತಕದ 12ನೇ ಪಾಠ, ಉತ್ತರ ಭಾರತದ ರಾಜಮನೆತನಗಳಲ್ಲಿ ಇವತ್ತು ಗುಪ್ತರು ಭಾಗದಲ್ಲಿರ್ತಕ್ಕಂಥವುಗಳಿಗೆ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಅಲ್ಲದೆ 6ನೇ ತರಗತಿಗೆ ಕನ್ನಡ ವಿಜ್ಞಾನ ಸಮಾಜ ವಿಜ್ಞಾನ ಮತ್ತು ಹಿಂದಿಯಲ್ಲಿನೂ ಕೂಡ ನಾವು ವಿಡಿಯೋವನ್ನು ಹಾಕ್ತಾ ಇದ್ದೀವಿ. ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ದಯಮಾಡಿ ಅವುಗಳನ್ನು ನೋಡಿ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಫಸ್ಟ್ ಮೇನ್ಸಲ್ಲಿರ್ತಕ್ಕಂಥದ್ದು ಅಭ್ಯಾಸಗಳಂತ ಇದೆ. ಮೊದಲ ಭಾಗ, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ. ಮೊದಲ ಪ್ರಶ್ನೆ, ಗುಪ್ತರ ರಾಜಧಾನಿ ಡ್ಯಾಶ್, ಸರಿಯಾದ ಉತ್ತರ ಪಾಟಲಿಪುತ್ರ. 2ನೇ ಪ್ರಶ್ನೆ, ಕವಿರಾಜ ಬಿರುದು ಹೊಂದಿದ್ದ ಗುಪ್ತರ ರಾಜ ಡ್ಯಾಶ್ ಅಂತ ಇದೆ, ಸರಿಯಾದ ಉತ್ತರ ಸಮುದ್ರಗುಪ್ತ. 3ನೇ ಪ್ರಶ್ನೆ, ಮುದ್ರಾರಾಕ್ಷಸ ಕೃತಿಯನ್ನು ಬರೆದವರು ಡ್ಯಾಶ್, ಉತ್ತರ ವಿಶಾಖದತ್ತ. 4ನೇ ಪ್ರಶ್ನೆ, ಕವಿ ಕುಲಗುರು ಎಂಬ ಬಿರುದನ್ನು ಹೊಂದಿದ್ದ ಮಹಾಕವಿ ಡ್ಯಾಶ್ ಅಂತ ಇದೆ, ಉತ್ತರ ಕಾಳಿದಾಸ. ಇನ್ನು 2ನೇ ಮೇನ್ಸಲ್ಲಿರ್ತಕ್ಕಂಥದ್ದು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಫಸ್ಟ್ ಕ್ವಶನ್, ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಯಾವ ಚಕ್ರವರ್ತಿಯ ವಿವರಗಳಿವೆ? ಉತ್ತರ, ಅಲಹಾಬಾದ್ದಲ್ಲಿ ಪ್ರಾಚೀನ ಏಕಶಿಲಾ ಸ್ತಂಭ ಹೊಂದಿದೆ, ಅದು ಅಶೋಕನ ಕಾಲದ್ದು. ಅದರ ಮೇಲೆ ಪ್ರಸಿದ್ಧ ಶಾಸನ ಹೊಂದಿದೆ, ಅದನ್ನು ರಚನೆ ಮಾಡಿದವನೇ ಹರಿಶೇನ, ಸಮುದ್ರಗುಪ್ತನ ಸೇನಾನಿ. ಈ ಶಾಸನದಲ್ಲಿ ಸಮುದ್ರಗುಪ್ತನ ಸಾಧನೆಗಳನ್ನು ನಿರೂಪಿಸಲಾಗಿದೆ. 2ನೇ ಪ್ರಶ್ನೆ, ಗುಪ್ತರ ಕಾಲದಲ್ಲಿ ಭೇಟಿ ನೀಡಿದ್ದ ಚೀನಿ ಯಾತ್ರಿಕ ಯಾರು? ಸೊ ಗುಪ್ತರ ಕಾಲದಲ್ಲಿ ಭೇಟಿಯನ್ನು ಕೊಟ್ಟಿರತಕ್ಕಂಥ ಚೀನಿ ಯಾತ್ರಿಕನೇ ಪಾಹಿಯಾನ. ಪ್ರಶ್ನೆ 3, ಕಾಳಿದಾಸರು ರಚಿಸಿದ ಯಾವುದಾದರೊಂದು ನಾಟಕವನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಸೊ ಕಾಳಿದಾಸರು ರಚಿಸಿದ ಯಾವುದಾದರೂ ಒಂದು ನಾಟಕದಲ್ಲಿ ಅಭಿಜ್ಞಾನ ಶಾಕುಂತಲಂ ಅಂತಕ್ಕದ್ದನ್ನು ಬರೀಬೋದು. ಪ್ರಶ್ನೆ 4, ಮೃಚಕಟಿಕ ಯಾರು ರಚಿಸಿದ ಕೃತಿಯಾಗಿದೆ? ಉತ್ತರ ಶೂದ್ರಕ. ಪ್ರಶ್ನೆ 5, ಅಮರಸಿಂಹನು ರಚಿಸಿದ ಶಬ್ದಕೋಶ ಯಾವುದು ಅಂತ ಕೇಳಿದರೆ ಉತ್ತರ ಅಮರಕೋಶ. 6ನೇ ಪ್ರಶ್ನೆ, ಗುಪ್ತರ ಕಾಲದ ಪ್ರಸಿದ್ಧ ಗಣಿತ ಶಾಸ್ತ್ರಜ್ಞನ ಹೆಸರೇನು? ಉತ್ತರ ಬ್ರಹ್ಮಗುಪ್ತ. ಮುಖ್ಯ ಪ್ರಶ್ನೆ 3, ಗುಂಪಿನಲ್ಲಿ ಚರ್ಚೆ ಮಾಡಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ, ಸಮುದ್ರಗುಪ್ತನ ಸಾಧನೆಯನ್ನು ಬಣ್ಣಿಸಿ ಅಂತ ಇದೆ. ಉತ್ತರ, ಸಮುದ್ರಗುಪ್ತನು ಉತ್ತರ ಭಾರತದ 9 ರಾಜರನ್ನು ಸೋಲಿಸಿದ್ದ. ಅವನು ಪ್ರಚಂಡ ಸೈನಿಕ ಶಕ್ತಿಯನ್ನು ಅರಿತೇ ಅಲ್ಲಿಯ ಇನ್ನಿತರ ರಾಜರು ತಾವಾಗಿಯೇ ಶರಣಾದರು. ದೂರದ ಅಫ್ಘಾನಿಸ್ತಾನದ ಕುಶಲ ದೊರೆಗಳು, ಗುಜರಾತಿನ ಸತ್ಯಪರು ಸಮುದ್ರಗುಪ್ತನ ಪರಮಾಧಿಕಾರವನ್ನು ಒಪ್ಪಿಕೊಂಡರು. ನಂತರ ದಕ್ಷಿಣ ಭಾರತದ ದಂಡಯಾತ್ರೆ ಕೈಗೊಂಡ ಸಮುದ್ರಗುಪ್ತನು ದಕ್ಷಿಣದ 12 ಮಂದಿ ರಾಜರನ್ನ ಸೋಲಿಸಿದನು. ಅವರಲ್ಲಿ ಕಾಂಚಿಯ ರಾಜನೂ ಒಬ್ಬನು. ಈ ಅಶ್ವಮೇಧ ಯಾಗವನ್ನ ಮಾಡಿದನು. ಸಮುದ್ರಗುಪ್ತನು ವಿದ್ಯಾಪೋಷಕನೂ ಆಗಿದ್ದನು. ಈ ಸ್ವತಃ ಕವಿ ಹಾಗೂ ಸಂಗೀತಗಾರನಾಗಿದ್ದ ಈತ ಕವಿರಾಜ ಎಂಬ ಬಿರುದನ್ನು ಧರಿಸಿದ್ದನು. ಸಮುದ್ರಗುಪ್ತನ ಚಿನ್ನದ ನಾಣ್ಯಗಳು ಗುಪ್ತ ಸಾಮ್ರಾಜ್ಯದ ಶಕ್ತಿ, ಸಂಪತ್ತು ಹಾಗೂ ವೈಭವವನ್ನು ಪ್ರತಿಬಿಂಬ ಮಾಡ್ತವೆ. ಮುಂದಿನ ಪ್ರಶ್ನೆ, ಸಂಸ್ಕೃತ ಸಾಹಿತ್ಯಕ್ಕೆ ಗುಪ್ತರ ಕೊಡುಗೆಗಳನ್ನು ವಿವರಿಸಿರಿ. ಉತ್ತರ, ಗುಪ್ತರ ಕಾಲದಲ್ಲಿ ರಾಜಾಶ್ರಯದಿಂದ ಸಂಸ್ಕೃತ ಸಾಹಿತ್ಯವು ಸಮೃದ್ಧವಾಗಿ ಬೆಳೆಯಿತು. ಕಾಳಿದಾಸನು ಗುಪ್ತರ ಕಾಲದ ಮಹಾಕವಿ. ಈತನು ಜಗತ್ತಿನ ಶ್ರೇಷ್ಠ ನಾಟಕಕಾರರಲ್ಲಿ ಒಬ್ಬನಾಗಿದ್ದಾನೆ. 2ನೇ ಚಂದ್ರಗುಪ್ತನ ಆಸ್ಥಾನವನ್ನು ಅಲಂಕರಿಸಿದ 9 ಮಂದಿ ನವರತ್ನರಲ್ಲಿ ಈತನು ಒಬ್ಬನಾಗಿದ್ದನು. ಕಾಳಿದಾಸನು 4 ಕಾವ್ಯಗಳು, 3 ನಾಟಕಗಳನ್ನು ರಚಿಸಿದ್ದಾನೆ. ಅಭಿಜ್ಞಾನ ಶಾಕುಂತಲಂ ಈತನ ಶ್ರೇಷ್ಠ ನಾಟಕ. ಇವನನ್ನು ಕವಿ ಕುಲಗುರು ಎಂಬುದಾಗಿ ಪ್ರಶಂಸೆ ಮಾಡಲಾಗಿದೆ ಅಂತ ಬರೀಬೇಕು. ಇನ್ನು ಹೊಂದಿಸಿ ಬರೆದಿದ್ದೀವಿ ಆಲ್ರೆಡಿ, ಕವಿರಾಜ ಸಮುದ್ರಗುಪ್ತ, ವಿಕ್ರಮಾದಿತ್ಯ 2ನೇ ಚಂದ್ರಗುಪ್ತ, ಪಾಹಿಯಾನ ಘೋ ಖೋ ಕಿ, ಮೆಹರೋಲಿ ಕಬ್ಬಿಣದ ಕಂಬ, ವರಹ ಮೀರ ಖಗೋಳ ಶಾಸ್ತ್ರಜ್ಞ. ಇಷ್ಟು 6ನೇ ತರಗತಿಯ ಸಮಾಜ ವಿಜ್ಞಾನ 2ನೇ ಭಾಗ ಪಠ್ಯ ಪುಸ್ತಕದ 12ನೇ ಪಾಠ, ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳಲ್ಲಿ ನಾವು ಗುಪ್ತರ ಬಗ್ಗೆ ನೋಡಿದ್ದೀವಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳೊಂದಿಗೆ, ಪ್ರಶ್ನೋತ್ತರಗಳೊಂದಿಗೆ ಬೇರೆ ಪಾಠಗಳ ತೆಗೆದುಕೊಂಡು ಬರ್ತೀನಿ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಾರ್ದು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.